ಮತ್ತು ಕೂಗು ಅನ್ನೋ ಸಿನಿಮಾ, ಕೂಗು ಅನ್ನೋ ಸಿನಿಮಾ ಪ್ರೊಡ್ಯೂಸರು ಪದ್ಮನಾಭಂತ, ಅವರು ಬರಬೇಕಿತ್ತು ಬಂದಿಲ್ಲ, ಸ್ವಲ್ಪ ಲೇಟ್ ಆಗ್ಬೋದು, ಅವರನ್ನು ಕೇಳಿದೆ. ಸ್ಮಾಲ್ ಬಜೆಟ್ ಸಿನಿಮಾ ಸರ್, 45 ಲಕ್ಷದಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಸಿನಿಮಾನ, 1.5 ಗಂಟೆ ಸಿನಿಮಾ ಅರಿವು ಅನ್ನೋ ಸಿನಿಮಾ ಅಲ್ಲ, ಕೂಗು ಅನ್ನೋ ಸಿನಿಮಾನ 4.5 ಅವರ್ ಫುಟೇಜ್ ಶೂಟ್ ಮಾಡಿದ್ದಾನೆ. 4.5 ಅವರ್ ಡಬ್ಬಿಂಗ್, ಡಬ್ಬಿಂಗ್ದು ಡಬ್ಬಿಂಗ್ ಫುಟೇಜ್ ಸ್ಟ್ರೈಟ್ ಮಾಡಿದ್ದಾನೆ. ನಮ್ಮದು 2.5 ಅವರ್ 32 ನಿಮಿಷ ಇರೋ ಸಿನಿಮಾನ 5.75 ಅವರ್ ಡಬ್ಬಿಂಗ್ ಫುಟೇಜ್ ಮಾಡಿದ್ದಾನೆ. ಅರ್ಧಕ್ಕರ್ಧ ಸಿನಿಮಾ ಇಲ್ಲ ಸರ್, ಎಷ್ಟು ಕೋಟಿ ಲಾಸು, ಏನಕ್ಕೂ ಯೂಸ್ ಆಗಲ್ಲ. ಸುಮ್ಮನೆ ಇವನು ಡೈಲಿ 4-5 ಕ್ಯಾಮ್ರಾ, 1 ಹೆಲಿಕ್ಯಾಮು, 4-4 ಡಬಲ್ ಡೋರು ಇದು ಸೆಟ್ಟಲ್ಲಿ ಏನೋ ಕ್ಯಾರವನ್ಗಳು, ಈ ವಿಪರೀತ ಶೋಕಿ, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಕರ್ಕೊಂಬಂದ್ಬಿಡೋದು, ಮೇಕಪ್ ಮಾಡಿಸ್ಬಿಟ್ಟು ಕೂರಿಸಿರೋದು ಕ್ಯಾರವನಲ್ಲಿ, ಸಂಜೆ ಎಳೀತಾ ಇದ್ದಂಗೆ ಒಂದೊಂದು ಶಾಟ್ ತೆಗೆದು. ಪ್ರತಿ ಅಜ್ಜ ಅಂತಂಥದ್ದಲ್ಲೂ ಕೇಳಿದ್ದೀನಿ ಸರ್, ನಿನಗೆ ಡೈರೆಕ್ಷನ್ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಇಳಿದುಬಿಡಪ್ಪ, ವಿನಯ್ ಇದ್ದಾರೆ, ನಾವೇನೋ ಮಾಡ್ಕೋತೀವಿ, ನಾವು ಹಣೆ ಬರೋದಾಗ ಇಲ್ಲ ಇಲ್ಲ, ನಾವು ಒಂದೇ ಆಟ, ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಎಲ್ಲ ಕೇಳಿದಾಗ, ಕೂಗು ಅನ್ನೋ ಕೂಗು ಅನ್ನೋ ಪ್ರೊಡ್ಯೂಸರ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ನಂದು ಸಿನಿಮಾನೇ ಕಂಪ್ಲೀಟ್ ಮಾಡಿಲ್ಲ ಸರ್, ಆಗಲೇ ನಿಮ್ಮ ಸಿನಿಮಾ ಜೊತೆ ಟೈಅಪ್ ಆಗಿದ್ದಾನೆ, ಸಿನಿಮಾ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ನಾನು ಅವನು ಆಫೀಸಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಎದೆ ಪಟ್ಟಿ ಇಟ್ಕೊಂಡು ಕಪ್ ಕಪಾಲಿಗೆ ಹೊಡೆದಿದ್ದ ವ್ಯಕ್ತಿ ಅಂದರೆ ಆ ಯಪ್ಪ ಒಬ್ಬನೇ ಸರ್. ಕೂಗು ಅನ್ನೋ ಪ್ರೊಡ್ಯೂಸರು ಪದ್ಮನಾಭನವರು ಕಪ್ ಕಪಾಲಿಗೆ ಹೊಡೆದ್ರು ಅವನಿಗೆ, ಬಾಯಿಗೆ ಬಂದಿದ್ದೆಲ್ಲ ಬೈದ್ಮೇಲೆ ನಾನೇ ಸಾಲ್ವ್ ಮಾಡಿದೆ ಅವತ್ತು. ನನ್ನ ಸಿನಿಮಾ ನಿಂತಿದ್ರು ಪರವಾಗಿಲ್ಲ, ಫಸ್ಟ್ ಅವ್ರು ಸಿನಿಮಾ ಕಂಪ್ಲೀಟ್ ಮಾಡೋದಂತ. ಅದಾದಮೇಲೆ ಸಿನಿಮಾ ಕಂಪ್ಲೀಟ್ ಮಾಡಿಸಿ 48-5 ಲಕ್ಷ ಬಿಸ್ನೆಸ್ ಮಾಡಿಸಿ, ಅವರಿಗೆ ಅಲ್ಲ ಖರ್ಚು ಮಾಡಿಸಿ 1.5 ಲಕ್ಷ ಕೊಡಿಸ್ದ ಅವ್ರಿಗೆ ಹಿಂದಿ ರೈಟ್ಸು.